ಎಲ್ರಿಗೂ ನಮಸ್ಕಾರ. ನಾವಿವತ್ತು ಒಂದು ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಅದು ಸಕಲೇಶಪುರದ ಹತ್ರ ವೈಲ್ಡ್ ವ್ಯಾಲಿ ಅನ್ನೋ ಒಂದು ಹೋಮ್ ಸ್ಟೇಗೆ ಹೋಗ್ತಾ ಇದ್ದೀವಿ. ಹಾಸನದಿಂದ ಆದರೆ ಒಂದು 50 ಕಿಲೋಮೀಟರ್ಸ್ ಆಗ್ಬೋದು, ಬೆಂಗಳೂರಿಂದ ಆದರೆ ಒಂದು 200 ಕಿಲೋಮೀಟರ್ಸ್ ಆಗ್ಬೋದು. ಸಕಲೇಶಪುರದ ಹತ್ರ ನಮಗೆ ತುಂಬ ಹತ್ರ ಇತ್ತು, ಸೊ ಹಾಗಾಗಿ ವೀಕೆಂಡ್ ಅಲ್ಲ, ಹಾಗಾಗಿ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲಿ ಹೇಗಿದೆ ಅಂತ ಒಮ್ಮೆ ನೋಡೋಣ ಎಲ್ಲರೂ. ಆಪೋಸಿಟ್ ಹೋಗ್ತಾ ಇದೀವ ಮಗಳೇ, ಯಾವ್ದೋ ಮಿಸ್ ಆಯ್ತು ರೋಡ್ ನೋಡಿ. ನನಗೆ ರೂಟ್ ನೋಡೋಕೆ ರೂಟ್ ಹೇಳಕ್ ಬರಲ್ಲ ಅಂತ ಹೇಳಿ ಅವರಪ್ಪ ಅವ್ರ ಮಗಳಿಗೆ ಕೊಡ್ತಾರೆ ಯಾವಾಗ್ಲೂ. ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಸ್ವಲ್ಪನ ಸೀಟ್ ಬರ್ಸಿ ಪ್ರಚಿಗೆ ಹೇಳಿ ಸೀಟ್ ಮಾತು ಕೊಟ್ರೆ ಹೆಂಗೆ ಹೆಂಗೆ ಅಂತ ಮಾತಾಡ್ಲೇಬೇಕು. ಹಂಗೇನಿಲ್ಲ, ನಮಗೆ ತುಂಬ ಹತ್ರ ಇದೆ, ಒಂಥರ ಖುಷಿ ಆಗ್ತದೆ. ಏನು ನಮ್ಮ ಮನೆಯಿಂದ ಇಲ್ಲಿ ಒಂದು 30 ಕಿಲೋಮೀಟರ್ ಆಗ್ಬೋದು, ಹಾಸನಕ್ಕೆ ಹೋದಷ್ಟು ದೂರ ಆಗಲ್ಲ ನಾವು. ನಮಗಿದು ಮಧ್ಯೆ ಒಂದು ಫೋಟೋ ತೆಕ್ಕೊಳ್ಳೋಕ್ಕೆ ಜಾಗ ಚೆನ್ನಾಗಿತ್ತು ಅಂತ ಅಲ್ಲಿ ನಿಲ್ಲಿಸಿದ್ದು. ಈಗ ಅಲ್ಲಿ ನಿಲ್ಲಿಸಿ ಅಲ್ಲಿ ಒಂದು 4 ಫೋಟೋ ಎಲ್ಲ ತೆಕ್ಕೊಂಡು ವ್ಯೂ ಪಾಯಿಂಟ್ ಇತ್ತು, ಚಂದ ಇತ್ತು ಅದು ನೋಡಿಕೊಂಡು ಇವಾಗ ಮತ್ತೆ ರೆಸಾರ್ಟಿಗೆ ಹೋಗ್ತಾ ಇದ್ವಿ. ಇತ್ತೂರು ಗುಡ್ಡ ಅಂತ ವ್ಯೂ ಪಾಯಿಂಟ್ ಸಕ್ಕದಾಗಿದೆ. ಈಚೆ ಬಂದರೆ ನೀವು ಒಂದು ಅಲ್ಲಿ ವಿಸಿಟ್ ಮಾಡಿ, ನೋಡಕ್ಕೆ ಚೆನ್ನಾಗಿದೆ. ಕೂತ್ಕೊಬೋದು, ಮಾತಾಡ್ಬೋದು. ಒಂದು ಮರ ಇದೆ, ಹಲಸಿನ ಮರ, ಪುಟ್ಟದು ಹಲಸಿನ ಮರ, ಚೆನ್ನಾಗಿದೆ ಆ ಜಾಗಕ್ಕೆ. ಅದೊಂದು ಮಧ್ಯ ಇದೆ, ತುಂಬ ಚೆನ್ನಾಗಿದೆ. ಹೋಗ್ಬಿಟ್ಟು ಬನ್ನಿ, ನೀವು ಬಂದರೆ ನೀವು ಅಲ್ಲೊಂದು ವಿಸಿಟ್ ಮಾಡಿ ಬನ್ನಿ. ಈಗ ಹೋಮ್ ಸ್ಟೇ ಬಂತು ನೋಡಿ. ನೋಡಿ ಇದೆ ಎಂಟ್ರೆನ್ಸ್, ತುಂಬ ಚೆನ್ನಾಗಿದೆ. ಏನ್ ಮಾಡ್ಕೊಡ್ಲಿ ಅಂತ ಕೇಳ್ತಾ ಇದ್ರು. ನಾಟಿ ಕೋಳಿ ಕೇಳ್ತೀವಿ ನಾವು, ನಾಟಿ ಕೋಳಿ ಸೆಲೆಕ್ಟ್ ಮಾಡ್ತಾ ಇದೀವಿ. ಯಾವುದು ಅಂತ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಫ್ಲವರ್ಸ್ ಅಲ್ವಾ, ಫ್ಲವರ್ಸ್ ನೋಡಿ ಇಲ್ಲಿ. ನಿನ್ನ ಹೆಸರೇನು? ಶ್ರೀ. ಶ್ರೀ ಅಷ್ಟೇ. ನೈಸ್ ನೇಮ್. ನೀವು ಅಬ್ಸರ್ವ್ ಮಾಡಿರಂಗೆ ಇಲ್ಲಿ ಎಲ್ಲೂ ಪ್ಲಾಸ್ಟಿಕ್ಗಳಿಲ್ಲ, ಅದಷ್ಟು ಕಡಿಮೆ ಮಾಡಿದರೆ. ಇವರು ಪ್ಲಾಸ್ಟಿಕ್ ಬಳಕೆ ಮಾಡಿಲ್ಲ ನೋಡಿ. ಇಲ್ಲಿ ಕೂತ್ಕೊಳ್ಳೋಕಾದ್ರು ಕೂಡ ಅಷ್ಟೇ, ಇದು ಕೂಡ ನೋಡಿ ಕಬ್ಬಿಣದ್ದು. ಚೆನ್ನಾಗಿದೆ, ಖುಷಿ ಆಯ್ತು. ಬಾರಾಜಿ ಇಲ್ಲಿ ಗೇಮ್ಸ್ ಇದೆ, ಆಡೋಣ. ನಾನು ಆಡ್ತೀನಿ ಮೊದಲು. ಓಕೆ ಬನ್ನಿ. ಅಲ್ಲ ಇದು ಬಳಪಕ್ಕಲ್ಲ ಅನ್ಸುತ್ತಲ್ಲ, ಗ್ರಾನೈಟ್. ಗ್ರಾನೈಟ್ ಚೆನ್ನಾಗಿದೆ. ಕೂರ್ತೀರಾ ಮಗಳು? ಕೂತ್ಕೊಳ್ಳಿ. ಮಗಳು ಕೂತ್ಕೊಳ್ಳಿ, ಓಡಿಸಾಡ್ಬೋದು. ಹಾಂ ನೋಡಿ, ಇಲ್ಲೊಂದು 4 ಇದೆ ಟೆಂಟ್ಗಳು. ಇಲ್ಲೊಂದು 4 ಟೆಂಟ್ಗಳಿದೆ. ಐದು ಎಲ್ಲ ತಿದ್ದವ್ರೆ ಅದ್ರಲ್ಲಿ ಟೆಂಟ್ಗಳಿದೆ ಅಷ್ಟೇ ನೋಡಿ. ಚೆನ್ನಾಗಿದೆ, ಅಲ್ಲಿ ತುಂಬ ಚೆನ್ನಾಗಿದೆ. ನನಗೆ ಕೆಳಗಡೆ ಒಳ್ಳೆ ನೀರು ಇರ್ತದೆ ಕಣೋ, ಕೆಳಗೆ ಒಳ್ಳೆ ನೀರು ಇರುತ್ತೆ. ನಮ್ಮ ಮಗ್ಳು ನೋಡಿ ಕದ್ ಕದ್ ನೋಡ್ತಾ ಇದೆ. ಹಂಗ್ ನೋಡ್ಬೇಡ್ದು, ಯಾರು ಇರ್ತಾರೆ ಒಳಗೆ ಹೋಗ್ಕೊಂಡು ಒಳಗೆ ಹೇಳ್ಕೊಂಡ್ಬಿಡ್ತಾರೆ. ಸ್ಲಿಪ್ಪರ್ ಇಲ್ಲ. ಹೌದಾ? ಇವರು ಶ್ರೀ ಅಂತ ಇವ್ರ ಹೆಸರು. ಇವರು ನಮಗೆಲ್ಲ ಹೋಮ್ ಸ್ಟೇ ಬಗ್ಗೆ ಎಲ್ಲ ಹೇಳ್ತಾರೆ. ನಮಗೊಂದು ಕಾಟೇಜ್ ಬೇಕಿತ್ತಲ್ಲ ಶ್ರೀ ಅವರೇ, ಇದ್ರಲ್ಲಿ ಇದಾರ? ಇದ್ರಲ್ಲಿ ಇದಾರ? ಇದು ತೋರಿಸ್ತಾರೆ. ಇದನ್ನ ಇದ್ರೊಳಗೆ ಯಾರು ಇದಾರ? ಯಾರು ಇಲ್ವಾ? ಇದಾರೆ, ಇದಾರಂತೆ ಶ್ರೀ. ನೀವು ಬರ್ತೀರಾ ಕೆಳಗೆ ವಾಟರ್ ಹತ್ರ ಹೋಗೋಕೆ? ಬನ್ನಿ ಈಗ ರೂಮಿಗೆ ಹೋಗೋಣ. ಕಾಟೇಜ್ ಒಳಗೆಲ್ಲ ಹೇಗಿದೆ ಅಂತ ನೋಡಿ. ಇಲ್ಲಿ ಸ್ಮೋಕ್ ಮಾಡ್ಬೋದು ಅಂತ ಇದೆ. ಇಲ್ಲೂ ಕೂಡ ಇಷ್ಟು ಜಾಗ ಇದೆ, ಒಂದು 4-5 ಜನ ಕೂತ್ಕೊಂಡು ಮಾತಾಡ್ಬೋದು. ಮತ್ತೆ ಒಳಗೆ ಬನ್ನಿ. ಚೆನ್ನಾಗಿದೆ ಇದು, ನನ್ನ ಕಾನ್ಸೆಪ್ಟ್ ಇಷ್ಟ ಆಯ್ತು. ಇದು ಬಂದಿದ ತಕ್ಷಣ ರೂಮ್ ಇಲ್ಲ, ಬಂದಿದ ತಕ್ಷಣ ಒಂದು ಕೂತ್ಕೊಂಡು ಸ್ಲಿಪ್ಪರ್ ಅಥವಾ ಶೂ ಹಾಕೊಳಕ್ಕೆ ಮಾಡೋಕ್ಕೆಲ್ಲ ಇದು ಚೆನ್ನಾಗಿದೆ. ಇದೆಲ್ಲ ಉಡ್ಡಿದೆ, ಉಡ್ಡಿನ ಸ್ಮೆಲ್ ಬರ್ತಾ ಇದೆ ಆ್ಯಕ್ಚುಲಿ ನೋಡಿ. ಇಲ್ಲಿ ನೋಡಿ, ನನ್ನ ಮಗಳಿಗೆ ಯಾಕೆ ಕೋಪ ಬಂದಿದೆ ಮಗುಗೆ? ಯಾಕೆ ಮಗಳು ಆಕೆ ಕೋಪ?
ನೋಡಿ ಇವಳಿಗೆ ಜೀಮ ಜೀಪ ನೆನಪಾಗ್ತಾ ಇದ್ದಾರೆ ಅಂತ, ಯಾಕಂದ್ರೆ ಇಲ್ಲಿ ಮುಗಿಸ್ಕೊಂಡು ಮತ್ತೆ ನಾವು ಡೈರೆಕ್ಟ್ ಬೆಂಗಳೂರು ಹೋಗ್ತೀವಿ. ಹಾಗಾಗಿ ಮಗಳಿಗೆ ಈಗ ಕೋಪ, ಅವಳು ಬರ್ತಿದ್ದೆ ಅವಳು ಬರ್ತಿದ್ದು. ರೂಮ್ ವಾಶ್ರೂಮ್ ಇದು ಚೆನ್ನಾಗಿದೆ, ಮಿರರ್ ಇದೆ, ಟಿ ವಿ ಇಲ್ಲ ಮಾತ್ರ, ಇಲ್ಲೇ ಟಿ ವಿ ಒಂದಿಲ್ಲ ನೋಡಿ. ಇಲ್ಲಿ ಡಬಲ್ ಕಟ್ ಇದೆ, ಚೆನ್ನಾಗಿದೆ, ಫ್ಯಾನ್ ಇದೆ, ಎ ಸಿ ಇಲ್ಲ. ಸೊ ಇಲ್ಲಿ ವೆದರ್, ನಾವು ಬಂದಿದ್ದು ಈ ವೆದರ್ ಕೂಡ ತಂಪಾಗಿದೆ, ಎ ಸಿ ಅವಶ್ಯಕತೆ ಇಲ್ಲ ನೋಡಿ. ಇಲ್ಲಿ ರೋಪ್ ಆಕ್ಟಿವಿಟೀಸ್ ಸ್ವಲ್ಪ ನನಗೆ ಭಯ ಆಗ್ತಿದೆ, ಅಲ್ಲಿರೋಂಥದ್ದು ಇಲ್ಲಿದೆ, ಆದರೆ ಇಲ್ಲಿ ತುಂಬ ಹೈಟಲ್ಲಿದೆ. ಮನೆ ಮಗಳು, ಓ ನನ್ನ ಮಗಳದ್ದು ಡಿಂಕು ನೋಡಿ ಅಲ್ಲಿ ಕೂತಿದ್ದಾನೆ, ಎಲ್ಲಿದೆ ಡಿಂಕು? ಆಲ್ರೆಡಿ ಎಲ್ಲ ಇಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಬಾಟ್ಲು. ನನ್ನ ಮಗಳು ಕೂರಿಸಿರೋದು ಆಟ ಸಾಮಾನೆಲ್ಲ ಹಿಂಗೆ ಇಟ್ಕೋಬಹುದು. ಮನೆ ಮಗಳೆಲ್ಲ ಹೊರಗೆ ಹೋಗೋಣ, ಬನ್ನಿ ಇವಾಗ. ಹಾಂ ಬನ್ನಿ, ಈಗ ಊಟಕ್ಕೆ ಹೋಗೋಣ. ಏನೇನಿದೆ ಮಧ್ಯಾಹ್ನದ ಊಟ? ಪ್ಲೇಟ್ ನೀವು ತಗೊಂಡು ಆಮೇಲೆ. ಪೂರಿ ಇದೆ, ಕೋಸಂಬರಿ ಇದೆ, ಪಾಯಸ ಇದೆ, ಮತ್ತು ಇದು ಪೊಟಾಟೋದೇನೋ ಅನಿಸ್ತದೆ, ಮತ್ತು ಸಾಗು, ಮತ್ತು ಗೀ ರೈಸ್, ಹಪ್ಪಳ, ಮತ್ತು ವೈಟ್ ರೈಸ್, ಮತ್ತು ಸಾಂಬಾರ್, ಮತ್ತು ಮೊಸರು, ಚಿಕನ್ ಫ್ರೈ. ಸೂಪರ್, ಚೆನ್ನಾಗಿದೆಯಾ ಮಗಳೇ? ಮಾಡ್ಕೊಂಬಂದು ಚಿಕನ್ದು ಟೇಸ್ಟ್ ಚೆನ್ನಾಗಿತ್ತು. ಇದೆ ನಮ್ಮದು ರೂಮು, ಈಗ ಊಟ ಮಾಡ್ಕೊಂಡು ಹೋಗ್ತಾ ಇದೆ. ತುಂಬ ಗೇಮ್ಸ್ ಇದೆ, ತುಂಬ ಇಲ್ಲಿ ಚೆನ್ನಾಗಿದೆ. ಅಲ್ಲಿ ಸೈಕಲ್ ರೋಪ್ ಮೇಲೆ ಒಂದು ಸಿಂಗಲ್ ಥ್ರೆಡ್ ಮೇಲೆ ನಡೆಯೋದಿತ್ತಲ್ಲ, ಈಗ ಅದ್ರ ಮೇಲೆ ಸೈಕಲ್ ಹೊಡಿಯೋದಿದೆ. ಅಲ್ಲಿಗೊಂದು ಹೋಗಬೇಕು ಅಂತ, ಆರ್ಚ್ ಶೂಟಿಂಗ್ ಏನೇನೋ ಇದೆ ಅಲ್ಲಿಗೆ ಹೋಗಬೇಕು. ಬನ್ನಿ, ಅಲ್ಲಿ ಏನೇನಿದೆ ಅಂತ ನೋಡ್ಕೊಬಿಟ್ಟು ಬರೋಣ. ಹೆಂಗ್ ಹೊಡಿತ ಹೇಳ ಗೊತ್ತಾ? ಶಿಕಾರಿ ಮಾಡೋರು ಮನೇಲಿ ಬಂದಿರೋದು ನೀನು ನೋಡಂತಳಿ ಹೊಡೆದ್ರಾ? ಇದು ಪಾಯಿಂಟ್ ಬಾಲ್, ಇದು ಇದಕ್ಕೆ ಬಾಲ್ ಎಸೆಯೋದು ಅಂಟ್ಕೊಳ್ತಂತೆ ಬಾಲ್ ಹೊಡೆದ್ರೆ. ಅಷ್ಟು ಎಸಿಮ ನೋಡೋಣ. ಹಾಂ ಏನಮ್ಮ ಇದು? ಏನೋ ಬಿಲ್ಲು ಬಣ್ಣ, ಆರ್ಚು ಬಿಲ್ಲು ಬಣ್ಣ. ನಂಗೆ ಇಟ್ಕೊಳಕ್ಕೆ ಶಕ್ತಿ ಇಲ್ಲ. ಊ ಏನಮ್ಮ, ಊ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ. ಒಂದು ಆನಲ್ಲಿದೆ ಕ್ಯಾಮ್ರಾ. ಸೇಫ್ಟಿ ಎಲ್ಲ ಇದೆ. ಸೂಪರ್ ಮ್ಯಾಜಿ ಪ್ಲೇನ್ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಚೆನ್ನಾಗಿತ್ತು ಮಾತ್ರ, ಒಂಥರ ತುಂಬ ಎತ್ತರದಿಂದ ಏನು ಬರೋಲ್ಲ, ಇಷ್ಟೇ ಇದೆ, ಬಟ್ ಆದರೂ ಚೆನ್ನಾಗಿತ್ತು. ಒಂಥರ ಉಲ್ಟ ಮಲ್ಕೊಂಡು ಬರೋದು ಸಖತ್ತಾಗಿತ್ತು. ಇನ್ನೊಂದು ಸೈಕ್ಲಿಂಗ್ ಒಂದಿದೆ ಈ ಥರ ಥ್ರೆಡ್ ಮೇಲೆ ರೋಪ್ ಮೇಲೆ ಸೈಕಲ್ ಹೊಡೆಯೋದು, ಅದು ನೋಡೋಣ ಬನ್ನಿ. ಸಂಜೆ ಸ್ನ್ಯಾಕ್ಸು ಟೀ ಮತ್ತು ಬ್ರೆಡ್ ಪಕೋಡ ಅಂತೆ, ಸಖತ್ತಾಗಿದೆ ನೋಡೋಣ ಹೇಗಿದೆ ಅಂತ. ವಾವ್ ಚೆನ್ನಾಗಿದೆ. ಬೇಕು ಮನೆ ತಗೊಳ್ಳಿ, ಬಿಸಿ ಬಿಸಿ ಇದೆ. ನೋಡಿ ಇವರಿಬ್ರು ನನ್ನ ಮಗಳಿಗೆ ಫ್ರೆಂಡ್ಸ್ ಸಿಕ್ಬಿಟ್ಟಿದ್ದಾರೆ ಇಲ್ಲಿ. ಶ್ರೀ ಮತ್ತು ನಿಮ್ಮ ಹೆಸರು ಏನು ಸರ್? ಸತ್ಯರಾಜ್. ಸಾರ್ಥಕ್ ಅಂತ ಅವನ ಹೆಸರು, ಇವಳ ಹೆಸರು ಶ್ರೀ ಅಂತ. ನನ್ನ ಮಗಳಿಗೆ ಅಂತ ಸಿಕ್ಕಾಬಟ್ಟೆ ಖುಷಿಯಾಗಿದೆ. ನಮ್ಮ ಬಿಟ್ಟು ಅವ್ರ ಜೊತೆ ಫುಲ್ ಇದ್ದಾಳೆ, ಇಲ್ಲೇ ಉಳ್ಕೊಳ್ಳೋಣ, ನಾಳೆನೂ ಉಳಿಯೋಣ ಅಂತಿದ್ದಾಳೆ. ಟೇಸ್ಟ್ ನೋಡೋಣ. ಚೆನ್ನಾಗಿದೆಯಾ? ಕ್ರಿಸ್ಪಿ, ಡಿಫ್ರೆಂಟ್ ಆಗಿದೆ, ಕ್ರಿಸ್ಪಿ ಆಗಿದೆ. ಸಕ ಶೇಕ್ ಆಗ್ತಿದ್ವು ಸ್ವಲ್ಪ ಆಕ್ಟಿವಿಟೀಸ್ಗಳು, ಒಂದು ಸ್ವಲ್ಪ ಡೇರ್ ಇರೋರೇ ಆಡ್ಬೇಕು. ಏನು ಚೆನ್ನಾಗಿದೆ, ನಾನು ಇದ್ರಲ್ಲಿ ಕೂತ್ಕೊಳ್ಳ? ಹಾಂ ಹಾಂ ಕೂತ್ಕೊಳ್ತೀನಿ. ನೋಡಿ ಇದೆ ಡೈನಿಂಗ್ ಅಲ್ಲ, ಈಗ ರಾತ್ರಿ ಊಟ ಬಂದಿದ್ವಿ. ಬಂದಿದ್ದು ನೋಡಿ ಏನೇನು, ಸೌತೆಕಾಯಿ ಇದೆ, ಟೊಮೊಟೊ, ಕ್ಯಾರೆಟ್, ಈರುಳ್ಳಿ, ಕಬಾಬ್ ಇಟ್ಟಿದ್ದಾರೆ,
ಹಪ್ಪಳ ಇದೆ, ಚಿಲ್ಲಿ ಚಿಲ್ಲಿ ಇದು ಗೋಬಿ ಅಂತ ಚಿಕನ್ ಅನ್ಸುತ್ತೆ, ಚಿಕನ್ ಗೋಬಿ ಅನ್ಸುತ್ತೆ, ಚಪಾತಿ ಚಪಾತಿ ಸಾಗು ಸಿಡಿ ಸಾರು, ಫ್ರೈಡ್ ರೈಸ್ ಬರೀ ಫ್ರೈಡ್ ರೈಸ್ ವೈಟ್ ರೈಸ್ ಸಾಂಬಾರ್. ಎಂತ ಸಾಂಬಾರ್ ಅಂದ್ರೆ ಇದು ಬೀನ್ಸ್ ಸಾಂಬಾರ್. ಬೀನ್ಸ್ ಸ್ಟೋರಿ ಸ್ಟಾರ್ಟ್ ಆಯ್ತು ಅಪ್ಪ ಮಗಳದು. ಆಲಿಬಾಬ ಅಂದ್ರೆ ಇದ ಮತ್ತು 40 ಕಳ್ಳರುಗಳು ಅಂತ, ಆಲಿಬಾಬ ಮತ್ತೆ 40 ಕಳ್ಳರು ಇದಾರಂತೆ, ಅದ್ರ ಕತೆ ಅಂತೆ. ಹುಡುಕ್ಬೇಕು ನೀವು, ಮತ್ತೆ ಕಣ ಮುಚ್ಚಲ್ಲ ಅಂದ್ರೆ ಕಣಿ ಕಾಣ್ಬೇಕಾ? ತಿಂಡಿ ಟೈಮು, ಫ್ರೆಶಪ್ ಎಲ್ಲ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ, ಈಗ ಏನೇನು ತಿಂಡಿ ಇದೆ ಬನ್ನಿ ನೋಡೋಣ. ಅಯ್ಯ ನನ್ನ ಮಗಳು ಊಟ ತಿಂಡಿ ಮಾಡ್ತಾನೆ ಇದೆ ನನ್ನ ಮಗಳು ನೋಡಿ, ಇದು ಚಿತ್ರಾನ್ನ ತುಂಬ ಚೆನ್ನಾಗಿದೆ. ನಂಗೆ ರೈಸ್ ಐಟಮ್ಸ್ ತುಂಬ ಇಷ್ಟ, ಬಿಸಿಬೇಳೆಬಾತ್ ಅಂದ್ಬಿಟ್ಟು. ಬಿಸಿಬೇಳೆಬಾತ್ ಚೆನ್ನಾಗಿಲ್ವಾ? ಚೆನ್ನಾಗಿದೆ ಬಟ್ ನನಗೆ ಇಷ್ಟ ಇಲ್ಲ. ನಂಗೆ ಚಿತ್ರಾನ್ನ ಪಲಾವ್ ಅಂದ್ರೆ ತುಂಬ ಇಷ್ಟ. ಚಿನ್ನಿರಿ ನೋಡಿ ಪುಟ್ರೊಟ್ಟಿ, ನನ್ನ ಮಗಳಂಗೆ ಒಂದು ಪುಟ್ರೊಟ್ಟಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ತಿನ್ನಿ ಮಗಳ ಬೇಗ ನೋಡೋಣ, ಬೇಗ ತಿನ್ನಿ, ಟೈಮ್ ಆಯಿತು ನೋಡಿ, ನನಗೆ ಬೆಂಗಳೂರಿಗೆ ಹೋಗಬೇಕು. ಹಾಂ, ಈಗ ನಾವು ತಿಂಡಿ ಆಯಿತು, ಈಗ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ, ಯಾಕಂದರೆ ಲಾಂಗ್ ಜರ್ನಿ ಇರೋದ್ರಿಂದ ಬೇಗ ಖಾಲಿ ಮಾಡ್ತಾ ಇದ್ವಿ ಇಲ್ಲಿಂದ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಇಲ್ಲಿಗೆ ಬರಬೇಕು ಅನಿಸಿದ್ರೆ ಇಲ್ಲಿ ಡೀಟೇಲ್ಸ್ನ ನಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಲ್ಲಿಗೆ ವೈಲ್ಡ್ ವ್ಯಾಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.